ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡು ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗು ಹೋಗುಗಳನ್ನ ತಿಳಿಯಲು ವೀಕ್ಷಿಸಿ ಕನ್ನಡ ನಾಡು ಯೂಟ್ಯೂಬ್ ಚಾನೆಲ್. ಸಬ್ಸ್ಕ್ರೈಬ್ ಮಾಡುವುದನ್ನ ಮಾತ್ರ ಮರೆಯಬೇಡಿ ಸ್ನೇಹಿತರೆ. ಏನು ಇವತ್ತಿನ ಸರ್ಕಾರದ ಒಂದು ಐದು ಪಂಚ ಯೋಜನೆಗಳಲ್ಲಿ ಬಹಳ ಮುಖ್ಯವಾದಂಥ ಒಂದು ಯೋಜನೆ ಗೃಹಲಕ್ಷ್ಮಿ ಅನ್ನುವಂಥ ಯೋಜನೆಗೆ ಈಗಾಗಲೇ ಕೂಡ ರಾಜ್ಯಾದ್ಯಂತ ಭಾಳಷ್ಟು ಪ್ರಚಾರ ಮತ್ತು ಅದರ ಒಂದು ಗುರಿಯನ್ನು ಈಗಾಗಲೇ ಕೂಡ ರಾಜ್ಯ ಸರ್ಕಾರದ ವತಿಯಿಂದ ಯಾವ ರೀತಿ ನಾವು ಮಾಡಬೇಕು ಅನ್ನುವಂಥ ವಿಚಾರವನ್ನು ತಿಳಿದು ಇವತ್ತು ಇದೇ ತಿಂಗಳು 30ನೇ ತಾರೀಕು ಮೈಸೂರಲ್ಲಿ ನಮ್ಮ ಮುಖ್ಯಮಂತ್ರಿಯವರ ತವರು ಜಿಲ್ಲೆಯಾದಂಥ ಮೈಸೂರಲ್ಲಿ ಈಗಾಗಲೇ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಮಾವೇಶವನ್ನು ಮಾಡುವುದರ ಜೊತೆಗೆ ಅದರಲ್ಲಿ ನಮ್ಮ ಕಾಂಗ್ರೆಸ್ನ ಸರ್ವೋಚ್ಚ ನಾಯಕರಾಗಿರುವಂಥ ನಮ್ಮ ಮಾನ್ಯ ರಾಹುಲ್ ಗಾಂಧೀಜಿಯವರು ಇವತ್ತೇನು ರಾಹುಲ್ ಗಾಂಧೀಜಿಯವ್ರನ್ನ ಒಳಗೊಂಡಂತೆಯೇ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯಾಗಿರುವಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಎಲ್ಲ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳು ಮಂತ್ರಿಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅದರ ಯಶಸ್ವಿ ಮಾಡಬೇಕಂತೇಳಿ ಇವತ್ತು ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅದಕ್ಕೆ ತಿಳಿಸಿದ್ದಾರೆ. ಅದನ್ನು ಈಗಾಗಲೇ ಕೂಡ 30ನೇ ತಾರೀಕು ನಿಗದಿಯಾಗಿದೆ. ಸುಮಾರು 30ನೇ ತಾರೀಕು ದಿನವೇ ನಮಗೆ ಈ ಮಹತ್ತರವಾದಂಥ ಯೋಜನೆ ಇವತ್ತಿನ ಗೃಹಲಕ್ಷ್ಮಿ ಯೋಜನೆ ಮನೆ ಒಡತಿಗೆ ಅವತ್ತು ರಾಜ್ಯಾದ್ಯಂತ ಇರುವಂಥ ಈ ಯೋಜನೆಯಲ್ಲಿ ಯಾರ್ಯಾರು ಫಲಾನುಭವಿಗಳು ಅದನ್ನು ಎನ್ರೋಲ್ ಮಾಡಿಕೊಂಡಿದ್ದಾರೋ ಅವರಿಗೆಲ್ಲ ಕೂಡ ಡಿ ಬಿ ಟಿಯ ಮೂಲಕ ಅಂದರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಮೂಲಕ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಮತ್ತು ಸರ್ಕಾರದ ಎಲ್ಲರೂ ಕೂಡ ಅವತ್ತು ಡಿ ಬಿ ಟಿಯ ಮೂಲಕ ಆ ಒಂದು ಫಲಾನುಭವಿಗಳಿಗೆ ಅಂದರೆ ಗೃಹಲಕ್ಷ್ಮಿಯಲ್ಲಿ ಮನೆ ಯಜಮಾನಿಗೆ ನಾವು ಕೊಡುವಂಥದ್ದು ಒಂದು ವಿಶೇಷವಾದಂಥ ಯೋಜನೆಯಲ್ಲಿ ಸುಮಾರು ರಾಜ್ಯಾದ್ಯಂತ ಅವತ್ತೇ ಇವತ್ತು ಯಾರ್ಯಾರು ಎನ್ರೋಲ್ ಮಾಡಿಕೊಂಡಿದ್ದಾರೆ ಅವ್ರಿಗೆಲ್ಲ ಕೂಡ ಬಿಡುಗಡೆ ಮಾಡುವಂಥ ಒಂದು ದಿನ ಇವತ್ತು ಆಗಸ್ಟ್ 30ನೇ ತಾರೀಕು ನಾವು ಮಾಡ್ತಾಯಿದ್ದೀವಿ. ಅದರ ಪ್ರಯುಕ್ತ ಇವತ್ತು ನಾವು ಬಳ್ಳಾರಿಯಲ್ಲಿ ಕೂಡ ಇವತ್ತು ಇಡೀ ಜಿಲ್ಲೆಯಾದ್ಯಂತ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಕೂಡ ರಾಜ್ಯದಲ್ಲಿನೇ 5ನೇ ಸ್ಥಾನದಲ್ಲಿ ನಾವು ಇದ್ದೀವಿ. ಅದನ್ನು ಪ್ರಥಮ ಸ್ಥಾನ ಮಾಡಲಿಕ್ಕೆ ನಾವು ಭಾಳಷ್ಟು ಪ್ರಯತ್ನ ಮಾಡಿದ್ವಿ. ಒಂದು 2% ಕಡಿಮೆ ಇದ್ದೀವಿ ಎನ್ರೋಲ್ ಮಾಡಿಕೊಳ್ಳೋದ್ರಲ್ಲಿ. ಆದರೆ ಈಗಾಗಲೇ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು 86.82%ರಷ್ಟು ಮಹಿಳೆಯರು ಇವತ್ತು ಈಗಾಗಲೇ ಕೂಡ ಎನ್ರೋಲ್ ಮಾಡಿಕೊಂಡಿದ್ದಾರೆ. ಆ ಫಲಾನುಭವಿಗಳು ಬಹುಶಃ 30ನೇ ತಾರೀಕು ಇವತ್ತು ಆ ಫಲಾನುಭವಿಗಳಿಗೆಲ್ಲ ಕೂಡ 30 ಅಥವಾ 31ನೇ ತಾರೀಕು ಒಳಗಡೆನೆ ಅಂದರೆ ಬಹುಶಃ 30ನೇ ತಾರೀಕೇ ನಾವು ಎಲ್ಲ ಕಳಿಸ್ತೀವಿ. ಕೆಲವ್ರದ್ದು ಏನಾದರೂ ಅಡಕು ತೊಳಕುಗಳಿದ್ರೆ ಅವರಿಗೆ 31ನೇ ತಾರೀಕುವರೆಗೆ ಕೂಡ ನಾವು ಕಳಿಸ್ತೀವಿ. ಅದರ ಜೊತೆಗೆ ಸುಮಾರು ನಮ್ಮ ಬಳ್ಳಾರಿ ಜಿಲ್ಲೆಗೇ 44 ಕೋಟಿ ರೂಪಾಯಿ ಈಗಾಗಲೇ ಕೂಡ ನಮ್ಮ ಇಲಾಖೆಗೆ ಬಂದು ಜಮಾ ಆಗಿದೆ. 49 44 49.45 ಸುಮಾರು 82% 86.82% ಅಷ್ಟಂದರೆ ಸುಮಾರು 49.48 ಲಕ್ಷದ 54,000 ರೂಪಾಯಿಯನ್ನು ಈಗಾಗಲೇ ಕೂಡ ಹಣ ಕೂಡ ನಮಗೆ ಬಂದು ತಲುಪಿದೆ. ಅದರ ಪ್ರಯುಕ್ತ ಇವತ್ತು 30ನೇ ತಾರೀಕು ಮತ್ತು 31ಕ್ಕೆ ಇವತ್ತು ಅದನ್ನು ಕೊಡುವಂಥದ್ದು ಡಿ ಬಿ ಟಿಯ ಮೂಲಕ ಆ ಗೃಹಲಕ್ಷ್ಮಿಯ ಒಂದು ಮನೆ ಯಜಮಾನಿಗೆ ನಾವು ಕೊಡುವಂಥದ್ದು ಒಂದು ವ್ಯವಸ್ಥೆ ಮಾಡಿದ್ವಿ. ಇದಕ್ಕೆ ಪೂರಕವಾಗಿ ಕೂಡ ಇಡೀ ಜಿಲ್ಲಾದ್ಯಂತ ಇವತ್ತು ಪ್ರತಿ ಮನೆಯಲ್ಲಿ ಕೂಡ ಇವತ್ತು ನಾವು ಈಗಾಗಲೇ ಕೂಡ ನಮ್ಮ ಇಲಾಖೆ ವತಿಯಿಂದ ಕೆಲವು ಟೀಚರ್ಗಳನ್ನ ಅಂಗನವಾಡಿ ಕಾರ್ಯಕರ್ತರುಗಳನ್ನು ಈ ನಾಳೆಯಿಂದ ನಾವು ಪ್ರತಿ ಗ್ರಾಮದಲ್ಲಿರುವಂಥ ಪಂಚಾಯತ್ ಮಟ್ಟದಲ್ಲಿ ಕೂಡ ಗ್ರಾಮ ಹಳ್ಳಿ ಮಟ್ಟದಲ್ಲಿ ಕೂಡ ಆ ಮನೆ ಒಡತಿಗೆ ಇವತ್ತು ಯಾರು ಆ ಮನೆ ಒಡತಿ ಇವತ್ತು ಆ ಮೊಬೈಲ್ ಮೂಲಕ ಇವತ್ತು ಯಾರು ಅದನ್ನು ಎನ್ರೋಲ್ ಮಾಡ್ಕೊಂಡಿರ್ತಾರೋ ಅವರಿಗೆ
ನಾವೆಲ್ಲ ಕೂಡ ಮನವರಿಕೆ ಮಾಡ್ತಾ ಇದ್ದೀವಿ. ಇದು ರಾಜ್ಯದ ಒಂದು ಮಹತ್ತರವಾದಂಥ ಒಂದು ಯೋಜನೆ ಅಂಥೇಳಿ ಆ ಮನೆಯವರು ಕೂಡ ತಿಳಿಸ್ಬೇಕು ಮತ್ತು ಎಲ್ಲರಿಗೂ ತಿಳಿಸ್ಬೇಕು ಅನ್ನುವಂಥ ವಿಚಾರದಿಂದ ಇವತ್ತು ನಾವು ವಿನೂತನವಾಗಿ ಮನೆಯ ಒಡತಿಗೆ ಇವತ್ತು ಮನೆಯ ಮುಂದೆ ಅಂಗಳದಲ್ಲಿ ಅವರು ಒಂದು ರಂಗೋಲಿ ಹಾಕೋದ್ರ ಮೂಲಕ ಒಂದು ರಂಗೋಲಿ ಹಾಕಿ ನಾನು ಸಹ ನಾನೇ ಯಜಮಾನಿ ಮತ್ತು ನಾನೇ ಗೃಹಲಕ್ಷ್ಮಿ ಅನ್ನುವಂಥ ಶೀರ್ಷಿಕೆಯನ್ನು ಅವ್ರು ಯಾರಾದರೂ ಬರೆಯೋರಿದ್ರೆ ಅಂದರೆ ಅಲ್ಲಿನ ಆ ಮಹಿಳೆ ಏನಾದರೂ ವಿದ್ಯಾವಂತೆ ಆಗಿದ್ದರೆ ಆ ಒಂದು ರಂಗೋಲಿಯ ಮೂಲಕ ಆ ಚಿತ್ರವನ್ನು ಬಿಡಿಸೋದ್ರ ಮೂಲಕ ಅಂದರೆ ಈ ಒಂದು ಯೋಜನೆಯನ್ನು ಎಷ್ಟು ಮಹತ್ತರ ಮಟ್ಟಿಗೆ ಮಹತ್ತರವಾದಂಥ ಒಂದು ಯೋಜನೆ ಆಗಿದೆ ಅದಕ್ಕೆ ಅವರು ಆ ಮನೆಯವರು ಕೂಡ ಅದನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ನಾವು ಈಗಾಗಲೇ ಕೂಡ ಇಲಾಖೆಯಿಂದ ನಾಳೆಯಿಂದ ಅನೇಕ ಜನರನ್ನು ಕಳಿಸಿ ಅವ್ರ ಮನೆಗಳಿಗೆ ಕಳಿಸಿ ಇವತ್ತು ಟೀಚರ್ಗಳ ಮೂಲಕ ಅವ್ರ ಮನೆ ಒಡತಿಗೆ ನಾವು ತಿಳಿಸುವಂಥದ್ದು ಒಂದು ಯೋಜನೆ ಕೂಡ ನಾವು ಮಾಡಿದ್ದೀವಿ. ಇವತ್ತು ದೇಶನೇ ಇವತ್ತು ಕರ್ನಾಟಕದತ್ತ ನೋಡುವಂಥ ಯೋಜನೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಆಗಿದೆ. ಈ ಯೋಜನೆ ಬಹುಶಃ ರಾಜ್ಯದಲ್ಲಿರುವಂಥ ಮಹಿಳೆಯರಿಗೆ ಅವರ ಒಂದು ಶಕ್ತಿ ತುಂಬಲಿಕ್ಕೆ ಅವರ ಬಡತನವನ್ನು ಮೀರಿ ಬಡತನದಲ್ಲಿ ಯಾರಿಗೂ ತೊಂದರೆ ಆಗುತ್ತೋ ಈ 2000 ಅವರ ಬಡತನವನ್ನು ನಿರ್ಮೂಲನೆ ಮಾಡಿದ್ರು ಅಂತಲ್ಲ ಅವ್ರ ಕಷ್ಟದಲ್ಲಿ ನಾವು ಭಾಗಿಯಾಗ್ತೀವೋ ಅನ್ನುವಂಥ ವಿಚಾರವನ್ನು ಇವತ್ತು ನಾವು ಈಗಾಗಲೇ ಕೂಡ ನಮ್ಮ ಸರ್ಕಾರ ಅನುಷ್ಠಾನಗೊಳಿಸುವಂಥ ಹಂತಕ್ಕೆ ನಾವು ತಲುಪಿದ್ದೀವಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಈ ಒಂದು ಯೋಜನೆಯಲ್ಲಿ ಬಹುಶಃ ರಾಜ್ಯದಲ್ಲಿರುವಂಥ ಎಲ್ಲ ಮಹಿಳೆಯರು ಭಾಳಷ್ಟು ಖುಷಿಯಿಂದ ಇವತ್ತು ಈಗಾಗಲೇ ಕೂಡ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಆಗಿರುವಂಥ ಇವತ್ತು ಏನು ಆ ಯೋಜನೆಯಲ್ಲಿ ಭಾಳ ದೊಡ್ಡ ಮಟ್ಟಕ್ಕೆ ಇವತ್ತು ಏನು ಆ ಯೋಜನೆಯಲ್ಲಿ ಫಲಾನುಭವಿಗಳು ಇವತ್ತು ಆ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿ ಅವರ ದುಡಿಯುವಂಥ ಸಂದರ್ಭದಲ್ಲಿ ಅಂದರೆ ಸುಮಾರು 100-150 ಬರೀ ಚಾರ್ಜೇ ಹೋಗ್ತಾ ಇತ್ತು ಅವ್ರಿಗೆ. ದುಡಿದಿದ್ದರೆ ಒಂದು 200 ದುಡಿದಿದ್ದರೆ ಅದು 150 ಇವತ್ತು ಆ ಒಂದು ಟ್ರಾನ್ಸ್ಪೋರ್ಟ್ಗೆ ಇಡ್ತಾ ಇದ್ದರು. ಅದನ್ನು ಕೂಡ ಮೀರಿ ಇವತ್ತು ಆ ಹಣವನ್ನು ಉಳಿತಾಯ ಮಾಡುವುದರ ಜೊತೆಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಯಶಸ್ವಿ ಆಗ್ತದೆ ಅನ್ನುವಂಥ ವಿಚಾರವನ್ನು ನಾವು ಇವತ್ತು ಅಂದ್ಕೊಂಡಿದ್ದೀವಿ ರಾಜ್ಯ ಸರ್ಕಾರ. ಅದರ ಜೊತೆಗೆ ಇವತ್ತು ಜಿಲ್ಲೆಯಲ್ಲಿ ಪ್ರತಿ ತಾಲೂಕು ಮಟ್ಟದಲ್ಲಿ ಕೂಡ ಇದನ್ನೊಂದು ಫಂಕ್ಷನ್ ರೀತಿಯಾಗಿ ಮಾಡ್ತಾಯಿದ್ದೀವಿ ನಾವು. ಅವತ್ತಿನ ಸಂಭ್ರಮ ಒಂದು ಸಂಭ್ರಮದ ದಿನ ಅಂತೇಳಿ ನಾವು ತಿಳಿದು ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಇವತ್ತು ಬಳ್ಳಾರಿ ನಗರದಲ್ಲಿ ಮುನ್ಸಿಪಲ್ ಮೈದಾನದಲ್ಲಿ ಸುಮಾರು ಒಂದು 10,000 ಫಲಾನುಭವಿಗಳನ್ನು ಅಲ್ಲೇ ಕರೆಸಿ ಅಂದರೆ ಆ ಒಂದು ಮೈದಾನದಲ್ಲೇ ಕರೆಸಿ ಒಂದು ಕಾರ್ಯಕ್ರಮ ಮಾಡುವಂಥ ಒಂದು ಯೋಜನೆ ಈಗಾಗಲೇ ಕೂಡ ಚಿಂತನೆ ನಡೆದಿದೆ. ಅದರ ಜೊತೆಗೆ ಬಳ್ಳಾರಿ ಗ್ರಾಮಾಂತರದಲ್ಲಿ ಮಹರ್ಷಿ ವಾಲ್ಮೀಕಿ ಭವನದಲ್ಲಿ ನಾವು ಮಾಡುವಂಥದ್ದು, ಅದರ ಜೊತೆಗೆ ಸಂಡೂರಲ್ಲಿ ಆದರ್ಶ ಕಲ್ಯಾಣ ಮಂಟಪದಲ್ಲಿ, ಈ ರೀತಿಯಾಗಿ ಸಿರುಗುಪ್ಪದಲ್ಲಿ ಬಾಲಾಜಿ ಚಿತ್ರಮಂದಿರದಲ್ಲಿ, ಕುರುಗೋಡಲ್ಲಿ SLV ಕಲ್ಯಾಣ ಮಂಟಪದಲ್ಲಿ ಮತ್ತು ಕಂಪ್ಲಿಯಲ್ಲಿ 20 ಅಂದರೆ ಈ ರೀತಿಯಾಗಿ ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ಇದರ ಒಂದು ಒಂದು ಸಭೆಯನ್ನು ಮಾಡಿ ಅಂದರೆ ಸಭೆ ಅಲ್ಲ ಒಂದು ಸಮಾರಂಭದ ರೀತಿಯಾಗಿ ಮಾಡಿ ಆ ಫಲಾನುಭವಿಗಳಿಗೆ ನಾವು ಕೊಡುವಂಥದ್ದನ್ನು ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದೀವಿ. ಅದರ ಜೊತೆಗೆ ಸುಮಾರು ಪಂಚಾಯತಿ ಕೇಂದ್ರಗಳನ್ನು ಸುಮಾರು 101 ಪಂಚಾಯತಿ ಕೇಂದ್ರಗಳಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ. ಇದರ ಉಪಯೋಗವನ್ನು ಬಹುಶಃ ಅದರ ಜೊತೆಗೆ ಇನ್ನೊಂದು ಮುಖ್ಯವಾದಂಥ ವಿಚಾರ ಈಗಾಗಲೇ ಕೂಡ ಮೈಸೂರು ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಕಾಂಗ್ರೆಸ್ನ ಅಧಿಷ್ಠಾನ ಅಧಿನಾಯಕರಾಗಿರುವಂಥ ಖರ್ಗೆ ಸಾಹೇಬರು ಮತ್ತು ನಮ್ಮ ರಾಹುಲ್ ಗಾಂಧೀಜಿಯವರು ಎಲ್ಲರೂ ಕೂಡ ಆ ಕಾರ್ಯಕ್ರಮವನ್ನು ಕೂಡ ವೀಕ್ಷಣೆ ಮಾಡಲಿಕ್ಕೆ ನಾವು ಪ್ರತಿ ತಾಲೂಕು ಪಂಚಾಯತಿ ಮಟ್ಟದಲ್ಲಿ ಕೂಡ ಒಂದು LED ಸ್ಕ್ರೀನನ್ನು ಮಾಡ್ತಾ ಇದ್ದೀವಿ. ಸ್ಕ್ರೀನ್ ಮಾಡಿ ಅದರ ಒಂದು ಸಮಾರಂಭವನ್ನು ಕೂಡ ಅವರಿಗೆ ವೀಕ್ಷಣೆ ಮಾಡಲಿಕ್ಕೆ ನಾವು ಅವಕಾಶ ಕಲ್ಪಿಸಿಕೊಟ್ಟಂಥದ್ದು ನಮ್ಮ ಜಿಲ್ಲಾಡಳಿತ ಕಡೆಯಿಂದ ಕೂಡ ಇಲಾಖೆಯ ಕಡೆಯಿಂದ ಕೂಡ ಮಾಡಿದ್ದೀವಿ ಅಂತೇಳ ವಿಚಾರವನ್ನು ತಿಳಿಸ್ತಾ ಇವತ್ತು ಇದರ ಯೋಜನೆ ಫಲಾನುಭವಿಗಳು ಮತ್ತು ಏನು ಈ ಗೃಹಲಕ್ಷ್ಮಿಯವರ ಯಜಮಾನಿಗಳಿಗೆ ಭಾಳ ಉತ್ತಮವಾದಂಥ ಒಂದು ಸಹಕಾರ ಆಗುತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡುವಂಥದ್ದು ನಾವಾಗಿರ್ಬೋದು, ಇವತ್ತು ನಗರ ಶಾಸಕರಾಗಿರುವಂಥ ನಾರಾ ಭರತ್ ರೆಡ್ಡಿ ಅವರು ಮತ್ತು ನಮ್ಮ ಪ್ರತಿಯೊಬ್ಬ ಮಹಾನಗರ ಪಾಲಿಕೆಯ ಸದಸ್ಯರು ಅದರ ಜೊತೆಗೆ ಮಹಾನಗರ ಪಾಲಿಕೆಯ ನಮ್ಮ ಮೇಯರ್ ಅವರು ಮತ್ತು ಉಪಮೇಯರ್ ಅವರು ಅವರನ್ನು ಒಳಗೊಂಡಂತೆ ಎಲ್ಲ ಸದಸ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾವೆಲ್ಲ ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಸರ್ ನಮಗೀಗಾಗಲೇ ಕೂಡ ಮಾನ್ಯ ಮುಖ್ಯಮಂತ್ರಿಯವರ ಒಂದು ಇನ್ನ ಹೇಳ್ಬೋದು ಅವರು ಅಂದರೆ ಮೈಸೂರಿಗೆ ಎಲ್ಲ ಮಂತ್ರಿಗಳು ಬರಬೇಕಂತೇಳಿ ಹೇಳಿದ್ದಾರೆ.
ಆಗ್ತಾರ ಏನಾದರೂ ಬಂದರೆ ಅವ್ರು ಏನಾದರೂ ಆದೇಶ ಮಾಡಿದ್ರೆ ನಾವು ಅಲ್ಲಿಗೆ ಹೋಗಬೇಕಾಗುತ್ತೆ ಅಥವಾ ನಾವು ಇಲ್ಲೇ ನಮ್ಮ ಜಿಲ್ಲಾದ್ಯಂತನೇ ಮಾಡಲಿಕ್ಕೆ ನಾವು ಅವ್ರನ್ನ ಕೇಳಿದ್ದೀವಿ. ಒಂದು ವೇಳೆ ಇಲ್ಲೇ ಮಾಡ ಅಂತೇಳಿದ್ರೆ ಈ ನಮ್ಮ ಬಳ್ಳಾರಿಯಲ್ಲೇ, ಯಾಕಂದರೆ ಬಳ್ಳಾರಿಯ ಗ್ರಾಮೀಣ ಮಹಿಳೆಯರು ಕೂಡ ಈ ಒಂದು ಉತ್ತಮವಾದಂಥ ಯೋಜನೆಯಲ್ಲಿ ನಾನು ಕೂಡ ಭಾಗಿಯಾಗಬೇಕಂತೇಳಿ ಭಾಳ ಉತ್ಸುಕನಾಗಿದ್ದೀನಿ. ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತೆಗೆದುಕೊಂಡು ಬಂದು, ಬಹುಶಃ ಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳು ಮಂತ್ರಿಮಂಡಲ ಬರಬೇಕಂದ್ರೆ ಅಲ್ಲಿಗೆ ಹೋಗಬೇಕಾಗುತ್ತೆ. ಇಲ್ಲಂದರೆ ನಮ್ಮ ಶಾಸಕರ ನೇತೃತ್ವದಲ್ಲಿ ಭರತ್ ರೆಡ್ಡಿ ಅವರು ಮತ್ತು ಮೇಯರ್ ಆಗಿರುವಂಥ ತ್ರಿವೇಣಿಯವರು ಮತ್ತು ಉಪಮೇಯರ್ ಅವರು ಮತ್ತು ಅನೇಕ ನಮ್ಮ ಎಲ್ಲ ಸದಸ್ಯರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ಭಾಗದಲ್ಲಿ ಮಾಡ್ತೀವಿ, ಜಿಲ್ಲಾಡಳಿತ ಮಾಡುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ. ಗ್ರಾಮಾಂತರದಲ್ಲಿ ಇವತ್ತು ಗ್ರಾಮಾಂತರ ಮತ್ತು ಅದಕ್ಕೆ ನನ್ನ ಪ್ರಯತ್ನ ಏನಿದೆ ಬಳ್ಳಾರಿಯಲ್ಲೇ ಮಾಡಬೇಕಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಆ ಕಾರ್ಯಕ್ರಮಕ್ಕೆ ಏನಾದರೂ ಮಾಡಿದ್ರೆ ನಮ್ಮ ಗ್ರಾಮಾಂತರದಲ್ಲಿ ವಾಲ್ಮೀಕಿ ಭವನದಲ್ಲಿ ಮಾಡುವಂಥ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗ್ತೀನಿ, ಅಥವಾ ಇಲ್ಲಿ ನಗರದಲ್ಲೇ ಕೂಡ ಇಲ್ಲೇ ಆ ಫಲಾನುಭವಿಗಳು ಕರೆಸುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ ಅನ್ನೋವಂಥ. ಅಲ್ಲ, ಸಂಡೂರು ಕ್ಷೇತ್ರದಲ್ಲಿ ಕುಡಿತಿನಲ್ಲಿ ಮಾಡ್ತಾ ಇದ್ದೀವಿ, ಸಂಡೂರಲ್ಲಿ ಮಾಡ್ತಾ ಇದ್ದೀವಿ ಮತ್ತು ಮೋಕ ಪಂಚಾಯತ್ ಹೆಡ್ ಕ್ವಾರ್ಟರ್ಗಳಲ್ಲಿ ಮೋಕದಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಕೆಲವು ಪ್ರಿಂಟ್ ಆಗಲಿಲ್ಲ ಅಷ್ಟೇ, ಎಲ್ಲ ತಾಲೂಕು ಮಟ್ಟದಲ್ಲಿ ಅದನ್ನು ಮಾಡ್ತಾ ಇದ್ದೀವಿ. ಆಗಿರುತ್ತೆ ಅಷ್ಟೇ. ಸರ್ 5 ಕೆಜಿದ ಬರ್ತಾ ಇದೆಯಲ್ಲ ಸರ್, ಎಲ್ಲರಿಗೂ ಬರ್ತಾ ಇದೆ ಹಂಗೆ ಇಲ್ಲ, ಎಲ್ಲರಿಗೂ ಬರ್ತಾ ಇದೆ. ಕೆಲವ್ರಿಗೆ ಹಂತವಾಗಿ ಬರ್ತಾ ಇದ್ದಾವೆ, ಕೆಲವ್ರಿಗೆಲ್ಲ ಬರುತ್ತೆ. ಇಲ್ಲ, ರಾಹುಲ್ ಜಿ ಅವರು ಕೂಡ ಅವ್ರನ್ನೇ ಕರೆಸ್ಬೇಕಂತ, ಬಟ್ ಬೇರೆ ಕಾರ್ಯಕ್ರಮದ ನಿಮಿತ್ತ ಪ್ರಿಯಾಂಕಾ ಮೇಡಮ್ ಅವರು ಮತ್ತು ಮಾನ್ಯ ಸೋನಿಯಾ ಗಾಂಧೀಜಿಯವರು ಬರಲಿಕ್ಕಾಗಿಲ್ಲ ಅಂತ ವಿಚಾರ ಒಂದು ತಿಳಿಸ್ತಾರೆ. ಅದಕ್ಕೆ ರಾಹುಲ್ ಗಾಂಧೀಜಿಯವರೇ ಈ ರಾಜ್ಯದ ಒಂದು ಭಾಳ ದೊಡ್ಡ ಇದೊಂದು ಈ ಯೋಜನೆಗೆ ಭಾಳ ಅವರು ಉತ್ಸುಕರಾಗಿದ್ದಾರೆ, ಇದನ್ನು ಪ್ರಾರಂಭ ಮಾಡಬೇಕಂತೇಳಿ ಅವರೇ ಬರ್ತಾ ಇದ್ದಾರೆ. ಮತ್ತು ಅದರ ಜೊತೆಗೆ ಇವತ್ತು ಮೊನ್ನೆ ನಮ್ಮ ತುಂಗಭದ್ರಾ ಬಲದಂಡೆ ಮೇಲ್ಮಟ್ಟದ ಕಾಲುವೆಯಲ್ಲಿ ಮೊನ್ನೆ ಒಂದು ಬಿರುಕು ಬಿಟ್ಟಿತ್ತು 78th kilometer ಪ್ರದೇಶದಲ್ಲಿ, ಕೊಳಗಲ್ ಗ್ರಾಮದಲ್ಲಿ. ಅದನ್ನು ಈಗಾಗಲೇ ಕೂಡ ಮೊನ್ನೆ ನಾವು ಜಿಲ್ಲಾಧಿಕಾರಿಗಳು ಮತ್ತು ಆ ಭಾಗದ ಕಂಪ್ಲೀಟ್ ಶಾಸಕರು ಮತ್ತು ಎಲ್ಲ ಅಧಿಕಾರಿಗಳ ಜೊತೆಗೆ ಒಂದು ಚರ್ಚೆಯನ್ನು ಮಾಡಿ ಅದನ್ನು ಯಾವ ರೀತಿ ಮುಚ್ಚಬೇಕು ಅನ್ನುವಂಥದ್ದನ್ನು ಮಾಡ್ತಾ ಇದ್ದೀವಿ. ಇವತ್ತು ಡ್ಯಾಮ್ನಲ್ಲಿ ಕೂಡ ನೀರನ್ನು ಕಡಿಮೆ ಮಾಡಿದ್ದೀವಿ, ಅಂದರೆ ಅದನ್ನು ಬಹುಬೇಗನೆ ಆ ನೀರು ಪೋಲಾಗೋ ನೀರನ್ನು ನಾವು ಈಗಾಗಲೇ ಕೂಡ ಅದನ್ನು ತಡೆಯಿಡುವಂಥದ್ದನ್ನು ಪ್ರಯತ್ನ ಮಾಡಿದ್ದೀವಿ. ಇದನ್ನು ಮುಗಿಸ್ಕೊಂಡು ನಾನು ಅಲ್ಲಿಗೆ ಹೋಗಿ ವೀಕ್ಷಣೆ ಮಾಡಿಕೊಂಡು ಅದನ್ನು ಯಾವ ರೀತಿ ನಾವು ಕೆಲಸ ಮಾಡಬೇಕು, ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಮತ್ತು ಇನ್ನಿತರ ಬೇರೆ ರೈತರಿಗೆ ಯಾರಿಗೂ ತೊಂದರೆ ಆಗಲಾರ್ದೇ ಅದನ್ನು ಮಾಡುವಂಥ ಒಂದು ಕೆಲಸ ಮಾಡ್ತೀವಿ. ಅದನ್ನೇ ತನಿಖೆ ಮಾಡಿಸ್ತಾ ಇದ್ದೀವಿ ನಾವು. ಕಳಪೆ ಕಾಮಗಾರಿ ಆಗಿದ್ದರೆ ಆ ಕಾಮಗಾರಿ ಮಾಡಿದಂಥವ್ರನ್ನ ವಿರುದ್ಧ ಗ್ಯಾರಂಟಿ ನಾವು ಮುಗಿದೆ ನೋಡ್ತೀವಿ. ಅದೇ ಯಾವುದಕ್ಕಾಗಿ ನಾವು ಟೆಕ್ನಿಕಲಿ ನಾವು ಈಗಾಗಲೇ ಕೂಡ ಅದನ್ನು ನೋಡ್ತಾ ಇದ್ದೀವಿ, ಯಾವ ರೀತಿ ಎದಕ್ಕಾಗಿ ಹೊಡೆದಿದೆ, ಎಷ್ಟು ಪ್ರಮಾಣದಲ್ಲಿ ಅಲ್ಲಿ ಆಗಿತ್ತು, ಯಾರು ಕೆಲಸ ರೈತರು ಯಾರು ಕೂಡ ಇರ್ಬೋದು, ಬಟ್ ಟೆಕ್ನಿಕಲ್ ಆಗಿ ಯಾವೊಬ್ಬ ಯಾರು ಕೂಡ ರೈತರು ಆ ರೀತಿಯಾದಂಥ ವ್ಯವಸ್ಥೆಗೆ ಕೈ ಹಾಕಲ್ಲ. ಯಾಕಂದ್ರೆ ಅದು ನಾವು ಕಾಲುವೆ ಅದಕ್ಕೆ ನಾವು ದುರಸ್ತಿ ಅದರಲ್ಲಿ ಪರ್ಮನೆಂಟ್ ಆಗಿ ನಾವು ಅದನ್ನು ಸ್ಟ್ರಕ್ಚರ್ ಮಾಡಲಿಕ್ಕೆ ಈಗಾಗಲೇ ಕೂಡ ಆಂಧ್ರ ಮತ್ತು ನಮ್ಮ ಕರ್ನಾಟಕ ಮತ್ತು ತೆಲಂಗಾಣ ಮೂರು ರಾಜ್ಯಕ್ಕೆ ಸಂಬಂಧಪಟ್ಟದ್ದು ನಮ್ಮ ಡ್ಯಾಮ್, ಅದರಲ್ಲಿ ಈಗಾಗಲೇ ಕೂಡ ಚರ್ಚೆ ಮಾಡ್ತೀವಿ ಅದನ್ನು ಪರ್ಮನೆಂಟ್ ಆಗಿ ಮಾಡಬೇಕಂತೇಳಿ. ಕೆಲವರು ಕ್ಲೋಸ್ ಪೈಪಲ್ಲಿ ಮಾಡಬೇಕಂತೇಳಿ ಹೇಳಿದರು, ಅದನ್ನೆಲ್ಲದಕ್ಕಿಂತ ಎಲ್ಲೆಲ್ಲಿ ನಮಗೆ ನ್ಯೂನತೆ ಕೇಳೋದು ಅದನ್ನು ಮಾಡ್ಕೊಂಡು ಸರಿಪಡಿಸ್ಕೊಂಡು ಹೋಗ್ತೀವಿ. ಈಗ ಜಮೀನು ಪಾಲಕ್ಕೆಲ್ಲ ರೈತರಿಗೆ ಕಾಲುವೆ ನೀರು ಹೋಗ್ತಾ ಇಲ್ಲ ಸರ್, ಬೆಳೆಗಳು ಹೊಡಿತಾ ಇದ್ದಾವೆ, ರೈತರ ನಡುವೆ ಜಗಳ ಸ್ಟಾರ್ಟ್ ಆಗ್ತಾ ಇದೆ. ಈ ಕಾಲುವೆ ಹೊಡೆದಿದ್ದಕ್ಕೆ ಕಾಲುವೆಗೆ ಮುಂದೆ ನೀರು ಹೋಗ್ತಾ ಇಲ್ಲ, ಅದು ಸಾಕಷ್ಟು. ಒಂದು ಈ ಒಂದು ಡ್ಯಾಮಿನ ವಿಶೇಷತೆ ಏನಂದ್ರೆ ತುಂಗಭದ್ರಾ ಡ್ಯಾಮಿನ ವಿಶೇಷತೆ ಸುಮಾರು ನನಗೆ ತಿಳಿದಂಗೆ 360 to 380 kilometers ಗೊತ್ತಿಲ್ಲ ಅದು, ಅಂದರೆ ಅದರ ಪ್ರಾರಂಭದ 1 kilometer ಸ್ಟಾರ್ಟ್ ಆಗಿ
ಬಹುಶಃ ಆಂಧ್ರದ 305 ಅಂದರೆ ಆಂಧ್ರ ಗಡಿಭಾಗದಲ್ಲಿರುವಂಥ ಆಂಧ್ರವರೆಗೆ ಕೂಡ ಮುಟ್ಟಂಥದ್ದು ಒಂದು ಏಕೈಕ ಡ್ಯಾಮ್ ಅಂದರೆ ನಮ್ಮ ತುಂಗಭದ್ರ ಡ್ಯಾಮ್. ನೀವು ಬೇರೆ ಬೇರೆ ಡ್ಯಾಮ್ಗಳನ್ನ ನೋಡ್ತಾ ಇರ್ತೀವಿ, ಕೇವಲ ಒಂದು 100 ಕಿಲೋಮೀಟ್ರಿಂದ 60-70 ಕಿಲೋಮೀಟ್ರ್ ಕೂಡ ಪಾಸಾಗಲ್ಲ. ಅಂದರೆ ವಿಶೇಷವಾಗಿ ನಮ್ಮ ರೈತರು, ಈ 3 ರಾಜ್ಯದ ರೈತರು ಭಾಳ ಸಹಬಾಳ್ವೆಯಿಂದ ಇವತ್ತು ಯಾರಿಗೂ ಕೂಡ ನಮ್ಮ ರೈತನೇ ಆ ಕಡೆಗಳು ಇರೋರು ಅಂತ ಒಂದು ವಿಚಾರವನ್ನು ತಿಳಿದು ನಮ್ಮ ರೈತರಿಂದ ಹಿಡಿದು ಆಂಧ್ರದಿಂದ ಹಿಡಿದು ತೆಲಂಗಾಣದವರು ಕೂಡ ಭಾಳಷ್ಟು ಸಾಮರ್ಥ್ಯವಾಗಿ ಅಂದರೆ ಭಾಳ ಪ್ರಶಂಸೆ ಮಾಡಬೇಕಾಗಿದೆ. ಇದನ್ನು ಯಾವ ರೀತಿ ಅಂದರೆ ಈ ಒಂದು ನೀರಿನ ಮಟ್ಟವನ್ನು ಟೇಲ್ ಎಂಡ್ವರೆಗೆ ತೊಗೊಂಡು ಹೋಗ್ತಾ ಇರೋದು ಒಂದು ಏಕೈಕ ಡ್ಯಾಮು ನಮ್ಮ ತುಂಗಭದ್ರ ಡ್ಯಾಮ್. ಮೇಲ್ಗಡೆ ಭಾಗದ ರೈತರು ಕ್ರಾಪ್ ವಯೋಲೇಷನ್ ಮಾಡಿ ಭತ್ತ ಹಾಕ್ತಾರೆ, ಕೆಳಭಾಗಕ್ಕೆ ನೀರು ಬರ್ತಾ ಇಲ್ಲ. ನಮ್ಮಲ್ಲಿ ಎಲ್ಲೂ ಎಚ್ಚರಿಸಿಯಲ್ಲಿ ಭತ್ತ ಹಚ್ಚೋದಕ್ಕಿಲ್ಲ, ಎಲ್ಲ ಇರೋದು ಆಯ್ಕಟ್ಟು ಮಾತ್ರ ಭತ್ತ ಹಚ್ಚೋದು. ಅಲ್ಲ ಈಗೇನು ಈ ವರ್ಷ ಕ್ರಾಪ್ ವಯೋಲೇಷನ್ ಮಾಡ್ರೆ ಅಂತ ನಾನು ಹೇಳ್ತೇನೆ, ಮೊದಲಿಂದ ಮಾಡ್ತಾ ಇದ್ದೀವಿ. ಬಟ್ ಈ ವರ್ಷ ಏನಾಗಿದೆ, ಮಳೆ ಬೀಳ್ತಾ ಇದ್ದ ಕಾರಣ ಎಲ್ರಿಗೂ ನೀರು ಜಾಸ್ತಿ ಬಳಕೆ ಆಗೋದಿಲ್ಲ, ಮಳೆಯ ಅಭಾವ ಆಗಿದ್ದಕ್ಕೆ. ಜೊತೆಗೆ ನಿಮ್ಗೆ ಸಬ್ ಕೆನಲ್ ಮೇನ್ ಕೆನಲ್ ಅಲ್ಲ, ಯಾವಕ್ಕೂ ಶಟರ್ ಇಲ್ಲ, ಯಾಕಂದ್ರೆ ಮ್ಯಾಚ್ ಇಟ್ಬಿಟ್ಟ ನೀರು ಶಟರ್ ಹಾಕಿದ್ರೆ ಇಲ್ಲಿ ಬಂದ್ ಮಾಡ್ಕೊಂಡು ಕೆಳಭಾಗದವ್ರು ಇರ್ತಾರ. ನೀವು ಎತ್ತಿನ ಬುದ್ದಾಡು ಈ ಕಡೆ ಮೇಲೆ ಕಮಿಸ್ಟ್ ಈ ಭಾಗದ ನಾನು ಕೊಡಕ್ಕೆ ವರದಿನೂ ಮಾಡಿದ್ದೀನಿ ಅಂತ ಕಮಿಸ್ಟ್ ಏನಾಗಿದೆ ಮೇ ಭಾಗದಲ್ಲಿ ಬಿಕಾ ಅದ ರೈತರಿಗೇನು ಅವೇನ ಬೇರೆ ವಿಷಯ ಅಲ್ಲ, ಎಲ್ಲರೂ ಫಲ ಮಾಡೋದಕ್ಕೆ. ಬಟ್ ಬಿಕಾಸ್ ಆಫ್ ರೇನ್ ಬರದೇ ಇರೋದ್ರಿಂದ ಕ್ರಾಪ್ ವಯೋಲೇಷನ್ ಆಗೋದ್ರಿಂದ ಕೆಳಗೆ ನೀರು ಬರ್ತಾ ಇಲ್ಲ. ಇಲ್ಲ, ಅದಕ್ಕೆ ಈ ಮಳೆಯ ಪ್ರಮಾಣ ಕಡಿಮೆ ಆಗಿದ್ದಕ್ಕೆ ನಮಗೆ ಈ ರೀತಿಯಾದಂಥ ಒಂದು ಒಂದು ಪ್ರಾಬ್ಲಮ್ ಉದ್ಭವ ಆಗಿದೆ. ಇಲ್ಲಾಂದ್ರೆ ಈ ರೀತಿಯಾಗಿ ಆಗಿಲ್ಲ, ಹೌದು ಇಲ್ಲ ಇಲ್ಲ ಇನ್ನ ಅದನ್ನ ನಾವು ಈಗಾಗಲೇ ಕೂಡ ಜಿಲ್ಲಾಡಳಿತ ಅದರ ಒಂದು 3 ಡೇ ಸರ್ವೆ ನಡೆಯುತ್ತೆ, ಸರ್ವೆ ನಡೀತಾರೆ, ಸರ್ವೆ ಆದ್ಮೇಲೆ ನಾವು ಸರ್ಕಾರಕ್ಕೆ ಅದನ್ನ ಇವತ್ತು ಎಷ್ಟು ಪ್ರಮಾಣದ ನಮ್ಗೆ ಸುಮಾರು ಒಂದು 20 ಮಿಲಿಲೀಟರ್ ಕಡಿಮೆ ಆಗಿದೆ ಅಲ್ಲ ಲಾಸ್ಟ್ ಟೈಮ್ ಕತ್ತ 43% ಕಡಿಮೆ ಆಗಿದೆ. ಅದನ್ನ ಪ್ರಮಾಣ ಈಗಾಗಲೇ ಕೂಡ ಸೋಮವಾರದಿಂದ ಈಗ 43% 43% ಅಷ್ಟು ಕಡಿಮೆ ಆಗಿದೆ. ಅದನ್ನ ಇಲ್ಲ ಈಗಾಗಲೇ ಕೂಡ ಅದನ್ನ ಸರ್ವೆ ಮಾಡ್ತಾ ಇದ್ದಾವೆ ನಾವು ನಾವು ಅದರಲ್ಲಿ ಇಲ್ಲ ಸರ್ ಇಲ್ಲ ಬರ್ಬೋದು. ಅದರಲ್ಲಿ ಬಂದಾಗ ನಮ್ಮ ಬಳ್ಳಾರಿ ಕೂಡ ನಾವು ಬರಗಾಲದ ಒಂದು ತೆಗೆದುಕೊಳ್ತೇವೆ ನಾವು. ಈಗಾಗಲೇ ಕೂಡ ಮೆಣಸಿನಕಾಯಿಗೆ ಇವಕ್ಕೆಲ್ಲ ಕೂಡ ತೊಂದರೆಗಳು ಆಗ್ತಾ ಇದಾವೆ ಮಳೆಯ ಪ್ರಮಾಣ ಕಡಿಮೆ ಆಗಿದ್ದಕ್ಕೆ. ಅದನ್ನ ಭಗವಂತನಲ್ಲಿ ನಾವೆಲ್ಲ ನಾವು ನೀವೆಲ್ಲ ಪ್ರಾರ್ಥನೆ ಮಾಡೋಣಂತ ಮಳೆ ಬರಲಿ ಅನ್ನುವಂತ ವಿಚಾರದಿಂದ. ಇವತ್ತು ಹೌದು ಖಂಡಿತವಾಗಿ ಮಾಡ್ತೀವಿ, 100ಕ್ಕೆ 100ರಷ್ಟು ಶಿಫಾರಸು. ಯಾಕಂದ್ರೆ ಅದಕ್ಕೊಂದು ಅಲ್ಲ ಅದಕ್ಕೊಂದು ಮಾನದಂಡ ಇದೆ ನಮಗೆ, ಯಾವ ಮಾನದಂಡದಲ್ಲಿ ನಾವು ಮಾಡಬೇಕು. ಬರಗಾಲ ಅಂತ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಎಷ್ಟಿನ ಪ್ರಮಾಣದಲ್ಲಿ ನಮಗೆ ಮಳೆ ಬಂದಿರಬೇಕು, ಎಷ್ಟು ಮಿಲಿಮೀಟರ್ ಬಂದಿರಬೇಕು, ಇದರ ಪ್ರಮಾಣದಿಂದ ಎಷ್ಟು ಬೆಳೆ ಹಾನಿ ಆಗ್ತಾ ಇದೆ, ಎಷ್ಟು ಸಸಿಗಳು ನಮಗೆ ಹೋಗ್ತಾ ಇದೆ, ಎಷ್ಟು ದಿನದಿಂದ ಮಳೆ ಬರ್ತಾ ಇಲ್ಲ, ಎಷ್ಟು ದಿನದಿಂದ ಮಳೆ ಬರ್ತಾ ಇಲ್ಲ, ಇವನ್ನೆಲ್ಲ ಕೂಡ ಪ್ರಮಾಣ ತೆಗೆದುಕೊಂಡು ನಾವು ಬರಗಾಲ ಅನ್ನುವಂಥ ವಿಚಾರವನ್ನು ಘೋಷಣೆ ಮಾಡ್ತೀವಿ. ಇಲ್ಲ ಈಗ ಯಾಕಂದ್ರೆ ನಮಗೆ ಮಳೆ ಪ್ರಮಾಣ ಇನ್ನೂ ಆಗುತ್ತಂತೇಳಿ ನಮಗೆ ಈಗಾಗಲೇ ಕೂಡ ಕೊಡ್ತಾ ಇದ್ದಾರೆ. ಅದನ್ನು ನೋಡ್ಕೊಂಡು ಸೋಮವಾರದಿಂದ ನಾವು ಈಗಾಗಲೇ ಕೂಡ ಸರ್ವೆ ಮಾಡ್ತಾರೆ, ಜಿಲ್ಲಾಡಳಿತ ಕಡೆಯಿಂದ ಸರ್ವೆ ಮಾಡ್ತೀವಿ. ಅದರ ಜೊತೆಗೆ ನಾವು ನಮ್ಮಲ್ಲಿ ಏನಾದರೂ ಇನ್ನು ಮಳೆ ಪ್ರಮಾಣ ಕಡಿಮೆ ಆಗಿದೆ ಅಂದರೆ ಹಾಂ ಹೋಗ್ತೀವಿ. ಅಲ್ಲ ಇನ್ನೂ ಅಂದೆ, ಯಾಕಂದರೆ ನಮಗೆ ನಮ್ಮ ಪ್ರಮಾಣ ಇನ್ನೂ ಬರ್ಬೋದು ಅನ್ನುವಂಥ ವಿಚಾರ ಇದೆ, ನಿರೀಕ್ಷೆ ಮಟ್ಟದಲ್ಲಿದ್ದೀವಿ. ಸೋಮವಾರದ ನಂತರ ಇನ್ನು ಏನಾದರೂ ಆಗಿಲ್ಲ ಅಂದರೆ ನಮ್ಮ ಜಿಲ್ಲಾಡಳಿತಗಳಿಂದ ನಾವು ಸರ್ವೆ ಮಾಡ್ಕೊತೀವಿ. ನಾನು ಕೂಡ ಈ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಪ್ರತಿಯೊಂದು ತಾಲೂಕು ಕೂಡ ನಾನು ಕೂಡ ವಿಸಿಟ್ ಮಾಡ್ತೀನಿ, ಎಷ್ಟನ್ನ ಪ್ರಮಾಣ ಆಗಿದೆ ಯಾವ ರೀತಿ ಆಗಿದೆ ಅನ್ನುವಂಥ ವಿಚಾರವನ್ನು ತಿಳ್ಕೊಂಡು ಮಾಡ್ತೀವಿ ಸರ್. ಈಗಾಗಲೇ ಕೂಡ KDP ಸಭೆಗಳನ್ನು ಮಾಡಲಿಕ್ಕೆ ನಾವು ಈಗಾಗಲೇ ಕೂಡ ಆ ಶಾಸಕರ ಒಂದು ಮನವಿ ಮಾಡಿದ್ದೀವಿ ನಾವೆಲ್ಲ. ಅಂದರೆ ಶಾಸಕರು 3ನೇ ತಾರೀಕು 4ನೇ ತಾರೀಕಿಂದ ಅವೈಲೇಬಿಲಿಟಿ ಇರ್ತಾರೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಅಲ್ಲಿನ ಆ ತಾಲೂಕಿನ ಭಾಗದಲ್ಲಿ ಏನೇನು ಪ್ರಮಾಣ ಅಂದರೆ ಯಾವ ರೀತಿ ಮಳೆ ಆಗಿದೆ, ಎಷ್ಟು ಕಡಿಮೆ ಆಗಿದೆ ಅನ್ನುವಂಥ ವಿಚಾರದ ಜೊತೆಗೆ ಅಲ್ಲಿನ ಅಭಿವೃದ್ಧಿಯನ್ನು ಕೂಡ ನಾವು ಚರ್ಚೆ ಮಾಡ್ತೀವಿ. ಹೌದು ಸರ್ಕಾರದ ಸಾಕು ಹೇಳಿ ಸರ್, ಸರ್ಕಾರದ ಪೊಲಿಟಿಕಲ್ ಬೆಳಿಗ್ಗೆ ಮಾತಾಡಿ
ಈಗ ರಾಜ್ಯ ಮಟ್ಟದಲ್ಲಿ ಒಂದಷ್ಟು ಎಂಬೆಗಳನ್ನ ಸೇರಿಸುತ್ತಾ ಪ್ರಯತ್ನ ಮಾಡಿದ್ವಿ ಹಾಲಿ ಮಾಜಿಗಳನ್ನೆಲ್ಲ. ಈಗ ನಮ್ಮ ಜಿಲ್ಲೆ ಹತ್ರ ನಿಲ್ಲೋದೈತಿ ನಮ್ಮ ಪಕ್ಷಕ್ಕೆ. ನಾವು ಈಗಾಗಲೇ ಕೂಡ ಮಾನ್ಯ ನಮ್ಮ ಮಂತ್ರಿಗಳು ಗೌಡ್ರೆ ನೀವು ಕೇಳಬೇಕು ಅಲ್ಲ, ಯಾಕೆ ಗೊತ್ತಲ್ಲ, ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ಯಾರು ಬಂದರೂ ಕೂಡ ನಾವು ಸ್ವಾಗತ ಮಾಡ್ಕೊಳ್ತೀವಿ. ನಾವು ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆಯಲ್ಲಿ ಅಂತ ಘಟ್ಟ ಇವತ್ತು ಬಂದಿಲ್ಲ. ಯಾಕಂದ್ರೆ ನಾವು ಬಹುಶಃ ನಾವು ಇವತ್ತು ಹೇಳ್ತೀವಿ ನಮ್ಮ ಮಾನ್ಯ ನಮ್ಮ ಪತ್ರಕರ್ತರು ತಾವೆಲ್ಲ ಕೂಡ ಅಲ್ಲ ತಾವೆಲ್ಲ ಸರ್ ಒಂದು ಹೇಳ್ತೀನಿ ಸರ್, ನಾನು ನಮ್ಮ ಜಿಲ್ಲೆಯ ಪರವಾಗಿ ಸಂತೋಷ್ ಲಾಡ್ ಅವರು ಮಾನ್ಯ ಸಚಿವರು ಏನು ಹೇಳಿದ್ರೆ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಜಿಲ್ಲೆಯಲ್ಲಿ ನಾವು ಈಗಾಗಲೇ ಕೂಡ ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಮರ್ಥರಿದ್ದೀವಿ. ಕಾಂಗ್ರೆಸ್ ಪಕ್ಷ ಭಾಳ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದೆ, 5 ತಾಲೂಕಲ್ಲಿ ಕೂಡ ಕಾಂಗ್ರೆಸ್ ಗೆಲುವು ಆಗಿದೆ. ಅದಕ್ಕೆ ನಾವು ಬೇರೆ ಪಕ್ಷದ ಮೇಲೆ ಯಾಕೆ ನಾವು ನಿರೀಕ್ಷೆ ಮಾಡ್ಕೋಬೇಕು, ಯಾಕೆ ಅವ್ರನ್ನ ಕೇಳಬೇಕು. ನಾವು ಬರ್ತೀವಂದರೆ ನಾವು ಅದನ್ನು ನಮ್ಮ ಸ್ವಾಗತ ಮಾಡ್ತೀವಿ, ಅವ್ರು ಬರ್ತೀವಂದರೆ ಅದನ್ನು ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಮಾಡ್ತೀವಿ. ಅವರ ಪ್ರಮಾಣ ಯಾವ ರೀತಿ ಇದ್ದಾರೆ, ಅವ್ರು ಬಂದರೆ ನಮ್ಮ ಪಕ್ಷಕ್ಕೆ ಎಷ್ಟು ಹಿತ ಆಗುತ್ತೆ ಅನ್ನುವಂಥ ವಿಚಾರದಿಂದ ನಾವು ಮಾಡ್ತೀವಿ.